ಹೈಕಮಾಂಡ್ನೇ ಹೇಳಿತ್ತು, ಕ್ಷೇತ್ರದ ನಗರಾಧ್ಯಕ್ಷರು, ಮೂರು ಕ್ಷೇತ್ರದ ಅಧ್ಯಕ್ಷರು, ಮೇಯರ್ ಅವರು, ನಗರಪಾಲಿಕೆ ಸದಸ್ಯರು ಮತ್ತು ಮಾಜಿ ಮಹಾಪೌರರುಗಳ ಪ್ರಮುಖರ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಮಾಡಿ ಅಂತ ಹೇಳಿದ್ರು. ಈಗ ನಮ್ಮೆಲ್ಲರೂ ತೀರ್ಮಾನ ಸಭೆಯಲ್ಲಿ ಏನೇನು ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅಂತಿಮವಾಗಿ ಹೈಕಮಾಂಡ್ ಕುಮಾರಣ್ಣರವರು ಏನು ಸೂಚನೆಯನ್ನು ಕೊಡ್ತಾರೆ ಅದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅನ್ನುವಂಥ ಮಾತು. ನಾವು ವಿರೋಧ ಪಕ್ಷದಲ್ಲೇ ಇರೋಕ್ಕೆ ನಾವು ರೆಡಿ ಇದ್ದೀವಿ, ನಾವು ಹೇಳ್ತಾ ಇದ್ದೀವಲ್ಲ. ನಮಗೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಸಮಾನ ವಿರೋಧಿಗಳು ರಾಜಕೀಯವಾಗಿ. ಆದರೆ ಒಂದು ಆಡಳಿತ ವ್ಯವಸ್ಥೆಯಿಂದ ಜನ ಸ್ಪಷ್ಟ ಬಹುಮತ ಕೊಡದೇ ಇರುವಂಥ ಸಂದರ್ಭದಲ್ಲಿ ಒಬ್ಬರ ಜೊತೆ ಹೋಗಬೇಕಾಯಿತು. ಆ ಕಾರಣದಿಂದ ಇವತ್ತು ಕೂತು ಸಭೆ ಮಾಡಿ